ಒಂದು ಸ್ಟೇಟ್ಗೆ ಒಳಗಡೆ ಹೋಗ್ಬೇಕಂದ್ರೆ ಐದು ಸಾವಿರ ಕಟ್ಟಿದ್ರೆ ಹೋಗಕ್ಕೆ ಆಗುತ್ತೆ ವರ್ಷಕ್ಕೊಂದ್ಸಲ ಒಂದು ಸ್ಟೇಟ್ ಪರ್ಮಿಟ್ ಇದ್ದಾನೆ ಐದು ಸಾವಿರ ಕಟ್ಟಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೌರ್ಮೆಂಟ್ಗೆ ಐದು ಸಾವಿರ ಬರುತ್ತೆ ಹದಿನೈದು ಎಂಟ್ರಿ ಆಗಬೇಕಲ್ಲ ಆರ್ ಒ ಆಫೀಸ್ ಹೋದಿರ ಪರ್ಮಿಟ್ ಕೊಡಲಿಕ್ಕೆ ದಾರಿ ಒಂದು ಲಕ್ಷ ಐವತ್ತು ಸಾವಿರ ಕಟ್ಬೇಕಂದ್ರೆ ಇಷ್ಟೇ ಜನ ಕಟ್ತಾರೆ ಹದಿನೈದು ಸಾವಿರ ಕಟ್ಬೇಕಂದ್ರೆ ಅಷ್ಟು ಜನ ಕಟ್ತಾರೆ ತಾವು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಲಾರಿ ಡ್ರೈವರ್ಗಳು ಮತ್ತು ಕ್ಲೀನರ್ಗಳ ಒಂದು ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಅದರ ನಾವು ಕೆಲವೊಂದನ್ನು ಉದಾಹರಣೆ ಹೇಳದಿದ್ದರೆ ಈಗ ಈಗಾಗಲೇ ನೀವು ಹೇಳಿದ ಹಾಗೆ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಲೈಸೆನ್ಸ್ ಕೊಡುವಂಥದ್ದು ಒಂದು ಅನ್ನುವಂಥದ್ದು ಅದು ನಿಜವಾಗೂ ಕೂಡ ಬೇಕಾದದ್ದೇ ಸೊ ಇನ್ನೊಂದು ಮುಖ್ಯವಾಗಿ ಹೇಳದಿದ್ದರೆ ನ್ಯಾಷನಲ್ ಪರ್ಮಿಟ್ ಒಂದು ಕೊಡುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ನಿರ್ಣಾಯಕ ಪಾತ್ರ ಇತ್ತು ಅಂತ ನಾನು ಕೇಳಿದ್ದೀನಿ ಅದರ ಬಗ್ಗೆ ಏನು ಹೇಳಿ ಸರಿಯಾದ ಟೈಮ್ನಲ್ಲಿ ನಾನು ಗುರುತು ಮಾಡಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸುವಲ್ಲಿ ಇಂದಿರಾ ಗಾಂಧಿಯವರು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಆಗಸ್ಟ್ ಫಿಫ್ಟೀನ್ತು ಈ ನ್ಯಾಷನಲ್ ಪರ್ಮಿಟ್ ಇಶ್ಯೂ ಮಾಡಿದ್ರು ಕಾಶ್ಮೀರಿಂದ ಅವ್ರು ಬರುವಾಗ ಡೆಲ್ಲಿ ಆದ್ರಗಡೆ ಲಾರಿ ನಿಂತ ಯಾಕೆ ನಿಂತಿರುತ್ತೆ ಅಂದರೆ ಒಂದು ಸ್ಟೇಟ್ಗೆ ಪರ್ಮಿಟ್ ತಗೊ ಪರ್ಮಿಟ್ ಎಲ್ಲ ರದ್ದು ಮಾಡಿ ಕನ್ಯಾಕುಮಾರಿ ಟು ಕಾಶ್ಮೀರ್ ನ್ಯಾಷನಲ್ ಪರ್ಮಿಟ್ ಇಶ್ಯೂ ಮಾಡಿ ಅಂತ ಎಮ್ಮ ಆರ್ಡರ್ ಮಾಡಿದ್ರು ಲೈಸೆನ್ಸ್ ರಾಜ್ ಎಂಟೈರ್ ಕಂಪ್ಲೀಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಯಾರ್ಯಾರು ಬೇಕಂದ್ರೆ ಹೋಗ್ಬೋದು ಆ ಸ್ಟೇಟ್ ಗೌರ್ಮೆಂಟ್ ರೆವಿನ್ಯೂ ಇನ್ನೂರೈವತ್ತು ರೂಪಾಯಿ ಒಂದು ಸ್ಟೇಟ್ ಕಟ್ಬಿಟ್ಟು ಹೋಗ್ಬೋದು ಅಂತ ಆರ್ಡರ್ ಮಾಡಿದ್ರು ಸೆವೆಂಟಿ ಸಿಕ್ಸಲ್ಲಿ ಮಾಡಿದ್ರು ಅದು ಏಯ್ಟಿ ಸಿಕ್ಸಲ್ಲಿ ಐನೂರು ಆಯಿತು ನೈಂಟಿ ಸಿಕ್ಸಲ್ಲಿ ಎರಡು ಸಾವಿರ ಆಯಿತು ಆಮೇಲೆ ಟೂ ತೌಸಂಡ್ನಲ್ಲಿ ಐದು ಸಾವಿರ ರೂಪಾಯಿ ಮಾಡಿಟ್ರಿ ಅದನ್ನು ಒಂದು ಸ್ಟೇಟ್ಗೆ ಒಳಗಡೆ ಹೋಗ್ಬೇಕಂದ್ರೆ ಐದು ಸಾವಿರ ಕಟ್ಟಿದ್ರೆ ಹೋಗೋಕ್ಕಾಗುತ್ತೆ ವರ್ಷಕ್ಕೊಂದ್ಸಲ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಒಂದು ಎಂಟೈರ್ ಕಂಟ್ರಿಗೆ ಹೇಳಿದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದ್ದರೇ ಹೋಗೋಕ್ಕಾಗುತ್ತೆ ಇದ್ರಾಗಲ್ಲ ಮೂವತ್ತು ಸ್ಟೇಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಐದು ಸಾವಿರ ಒಂದು ಸ್ಟೇಟ್ಗೆ ಅಂದರೆ ಮೂವತ್ತು ರಾಜ್ಯಗಳಲ್ಲೂ ಕೂಡ ಕಟ್ಟಬೇಕಾಗಿ ಮೂವತ್ತು ರಾಜ್ಯಕ್ಕೂ ಇದ್ರೂ ಕಟ್ಬಿಟ್ಟು ಹೋಗೋಕ್ಕಾಗುತ್ತೆ ಇಲ್ಲವೂ ಲಾರಿ ಹೋಗೋಕೆ ಆಗೋದಿಲ್ಲ ಹತ್ತು ರಾಜ್ಯ ಬೇಕಂದರೆ ಐವತ್ತು ಸಾವಿರ ಕಟ್ಬೇಕು ಈ ಥರ ಇತ್ತು ಅದನ್ನು ಮೂವತ್ತಾರು ಸಲ ಡೆಲ್ಲಿಗೆ ಹೋದೆ ಬಿಟ್ಟಿಲ್ಲ ನಾನು ಯಾಕಂದರೆ ಇಡೀ ದೇಶದಲ್ಲಿದೆಯೇನು ಪಾಕಿಸ್ತಾನಲ್ಲಿದ್ಯಾ ಇವಾಗ ಜರ್ಮನಲ್ಲಿ ಎಲ್ಲ ನೋಡಿದ್ರೆ ಡಬ್ಲ್ಯೂ ಬಿ ಇಂದಿರುತ್ತೆ ಸ್ಟೇಟ್ ಬಿಟ್ಟು ಸ್ಟೇಟ್ ಅಲ್ಲ ಕಂಟ್ರಿ ಬಿಟ್ಟು ಕಂಟ್ರಿನೇ ಅವರು ಪರ್ಮಿಟ್ ಕೊಟ್ಟಿರುವಾಗ ಈ ಚಿಕ್ಕ ಸ್ಟೇಟಲ್ಲಿ ಯಾಕೆ ನಮಗೆ ಇದೇನು ಪಾಕಿಸ್ತಾನ ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗಲ್ಲಿ ನಮ್ಮನ್ನು ಮಾತಾಡಲಿಕ್ಕೆ ಅನುಮತಿ ಕೊಡೋದಿಲ್ಲ ಅದರಿಂದ ಎರಡು ಸಾವಿರದ ಒಂಬ ಹತ್ತೊಂಬತ್ತಿಂದ ಭಾಳ ಫೈಟ್ ಮಾಡಿದ್ವಿ ಎರಡು ಸಾವಿರದ ಒಂಬತ್ತಿಂದ ಎರಡು ಸಾವಿರದ ಹತ್ತಲ್ಲಿ ಭಾಳ ಫೈಟ್ ಮಾಡ್ತಾರೆ ಮೂವತ್ತಾರು ಸಲ ಡೆಲ್ಲಿ ಹೋದೆ ಆವಾಗ ನಮ್ಮದು ಕಮಲ್ನಾಥ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿದ್ರು ಆವಾಗ ಈ ನ್ಯಾಷನಲ್ ಪರ್ಮಿಟ್ನ ಇಶ್ಯೂ ಮಾಡಲಿಕ್ಕೆ ಅದರಲ್ಲೂ ಪಾತ್ರ ರಾಮಲಿಂಗಾರೆಡ್ಡಿ ಅವ್ರದ್ದು ಭಾಳ ಇಂಪಾರ್ಟೆಂಟ್ ಇತ್ತು ನಮ್ಮ ಸ್ಟೇಟಲ್ಲಿ ಎಷ್ಟು ಗಾಡಿ ಇದೆ ಯಾರೂ ಕೊಟ್ಟಿರಲಿಲ್ಲ ಒಂದು ಅಲ್ಲಿ ಮ್ಯಾಜರ್ ಬ್ರೈಬ್ ಇತ್ತು ಅದಕ್ಕಾಗಿ ಎಲ್ಲ ಸರ್ಕಾರ ಎಗನೆಸ್ಟ್ ಮಾಡ್ತಾಯಿದ್ರು ಈ ಇಂಡಿಯಾನೇ ಎಗನೆಸ್ಟ್ ಮಾಡ್ತಾಯಿದ್ರು ಅದಕ್ಕೆ ಒಂದು ಸ್ಟೇಟ್ ಪರ್ಮಿಟ್ದಾನೆ ಐದು ಸಾವಿರ ಕಟ್ಟಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೌರ್ಮೆಂಟ್ಗೆ ಐದು ಸಾವಿರ ಬರುತ್ತೆ ಹದಿನೈದು ಎಂಟ್ರಿ ಆಗಬೇಕಲ್ಲ ಇದು ಒಂದೇ ಎಂಟ್ರಿ ಆದರೆ ದುಡ್ಡು ಒಂದೇ ಎಂಟ್ರಿ ದುಡ್ಡು ಕೊಡ್ಬೇಕಲ್ಲ ಹದಿನೈದು ಎಂಟ್ರಿ ಆದರೆ ಟೋಟಲ್ ಮೂವತ್ತು ಎಂಟ್ರಿ ಆದರೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ ಇದು ಒಂದೇ ಸಿಂಗಲ್ ಎಂಟ್ರಿ ಆಗ್ಬಿಟ್ರು ನ್ಯಾಷನಲ್ ಪರ್ಮಿಟ್ ಸಿಂಗಲ್ ಆಗ್ಬಿಟ್ರೆ ಹೆಂಗಂತ ಭಾಳ ಎಗನೆಸ್ಟ್ ಇತ್ತು ಇದ್ದರೂ ನಾನು ಬಿಟ್ಟಿಲ್ಲ ಫೈನಲಾಗಿ ಹೋಗಿ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನ್ಯಾಷನಲ್ ಪರ್ಮಿಟ್ ತೊಗೊಂಬಂದೆ ಎಷ್ಟು ಕಷ್ಟ ಬಿದ್ದೆ ಅಂದರೆ ಹೇಳಿದೆ ಅವರು ಸರ್ಕಾರಕ್ಕೆ ನೋಡಿ ಎಂಟುನೂರ ಐವತ್ತು ಕೋಟಿ ನ್ಯಾಷನಲ್ ಪರ್ಮಿಟಿಂದ ಆದಾಯ ಬರ್ತಾಯಿದೆ ಏನೋ ಮಾಡಿದ್ರೆ ಇನ್ನೂ ಐನೂರು ಕೋಟಿ ಜಾಸ್ತಿ ಆಗ್ಬೋದು ಸರ್ಕಾರಕ್ಕೆ ಆದಾಯ ಇಲ್ದಂಗಿರೋ ಕೆಲಸ ನಾನು ನೋಡೋದಿಲ್ಲ ಲಾಸ್ ಮಾಡೋ ಕೆಲಸ ಮಾಡಲ್ಲ ಇದರಲ್ಲಿ ಲಂಚ ಇಲ್ದಂಗಿರೋ ದಾರಿ ಅಂತ ನೋಡಬೇಕು ಇದಕ್ಕೆ ಮೂರಲ್ಲಿ ನಾನು ಕ್ಲೀನಾಗಿದ್ದೆ ಆವಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದೆ ಆವಾಗ ಅವರು ಧೈರ್ಯವಾಗಿ ಪರ್ಮಿಟ್ ಕೊಟ್ಟರು ಪರ್ಮಿಟ್ ಕೊಟ್ಟು ಹೇಳಿದ್ರು ಎಂಟೈರ್ ಕಂಟ್ರಿಗೆ ನ್ಯಾಷನಲ್ ಪರ್ಮಿಟ್ಟು ಆರ್ ಟಿ ಒ ಆಫೀಸ್ಗೆ ಹೋಗೋ ಕೆಲಸ ಇರಬಾರ್ದು ಹೇಳಿದೆ ಫಸ್ಟು ಆರ್ ಟಿ ಒ ಆಫೀಸ್ಗೆ ಹೋದಿರ ಪರ್ಮಿಟ್ ಕೊಡಲಿಕ್ಕೆ ದಾರಿಯನು ಬ್ಯಾಂಕಲ್ಲಿ ದುಡ್ಡು ಕಟ್ಬಿಟ್ಟು ಆರ್ ಟಿ ಆಫೀಸ್ಗೆ ಹೋಗೋಣ ಆರ್ ಟಿ ಆಫೀಸಲ್ಲಿ ತೊಗೊಂಡು ದುಡ್ಡು ಕೊಟ್ಟ ಕೆಲಸ ನಮಗೆ ಕೊಡಬಾರ್ದು ಸರ್ ಅಂತ ಅಂತೇಳಿದ್ರೆ ಒಕ್ಕೊಂಡ್ರು ಆವಾಗ ಡೈರೆಕ್ಟಾಗಿ ಇವಾಗ ಹದಿನೈದು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಡಿ ಡಿ ತೊಗೊಂಡ್ರೆ ಇವಾಗ ಹದಿನಾರು ಸಾವಿರ ಇದೆ ತೊಗೊಂಡ್ರೆ ಅದನ್ನು ತೊಗೊಂಡೆ ಕೊಟ್ಟರೆ ಅವ್ರು ಎಂಡರ್ಸ್ಮೆಂಟ್ ಕೊಡ್ಬಿಡ್ತಾರೆ ಕನ್ಯಾಕುಮಾರ ಕಾಶ್ಮೀರ ತನಕ ಚಿಕ್ಕ ಲಾರಿಯೋನು ವಿಲೇಜ್ ಇಲ್ಲೋನು ಕೂಡ ಹೋಗ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಅದರಿಂದ ನ್ಯಾಷನಲ್ ಡೆವಲಪ್ ಆಯಿತು ಇವಾಗ ಎಪ್ಪತ್ತಾರು ಪರ್ಸೆಂಟು ರೋಡ್ ಸೈಡಲ್ಲಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಟ್ರೈನ್ ರೈಲಲ್ಲಿ ಹೋಗ್ತಾಯಿದೆ ಗೂಡ್ಸು ಈ ಗೂಡ್ಸ್ ಡೆವಲಪ್ಮೆಂಟ್ಗೆ ಅದು ಒಂದು ಭಾಳ ದೊಡ್ಡ ಕಾರಣ ಆಯಿತು ಇವಾಗ ಸಾವಿರದ ಇನ್ನೂರು ಕೋಟಿ ಮೇಲೆ ಆದಾಯ ಬರ್ತಾಯಿದೆ ನ್ಯಾಷನಲ್ ಪರ್ಮಿಟ್ ಅಂದರೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಕಾರಣ ಏನಂದರು ಅವಾಗ ಐದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಕೊಟ್ಬಿಟ್ಟು ಸ್ಟೇಟ್ಗೆ ಹೋಗ್ಬಿಡ್ತಾಯಿದ್ದು ದುಡ್ಡು ಕೊಡ್ಬಿಟ್ಟು ಲಂಚ ಕೊಟ್ಬಿಟ್ಟು ಓಡ್ತಾ ಇದ್ವಿ ಈಗ ಹಂಗಲ್ಲ ಒಂದು ಸ್ಟೇಟ್ಗೆ ಐನೂರು ರೂಪಾಯಿ ಕಟ್ಟಲೇಬೇಕು ಎಂಟೈರ್ ಸ್ಟೇಟಿಗೆ ಕಂಟ್ರಿಗೆ ಹದಿನೈದು ಸಾವಿರ ಕಟ್ಟಬೇಕು ಒಂದು ಸ್ಟೇಟ್ಗೆ ಐನೂರು ರೂಪಾಯಿ ಎಲ್ಲ ಸ್ಟೇಟ್ಗೆ ಸೇರಿ ಹದಿನೈದು ಸಾವಿರ ಅದರಿಂದ ಐನೂರು ರೂಪಾಯಿ ಕಡಿದ್ರೆ ಕೊಡೋಲ್ಲ ಹದಿನೈದು ಸಾವಿರ ರೂಪಾಯಿ ಕಡಿದ್ರೆ ನ್ಯಾಷನಲ್ ಬ್ಯಾಂಕ್ ಕೊಟ್ಟು ಬಿಡ್ತಾರೆ ಭಾಳ ದುಡ್ಡು ಹೆಲ್ಪ್ ಆಯಿತು ಅದನ್ನು ಭಾಳ ದುಡ್ಡು ಪ್ರಚಾರ ಆಯಿತು ಅವಾಗ ಭಾಳ ಡೆವಲಪ್ ಮಾಡಿ ಇದು ರಾತ್ರಿಗಳು ದುಡಿದು ಆ ನ್ಯಾಷ್ನಲ್ ಪರ್ಮಿಟ್ ತಗೊಂಡು ನಾನು ನ್ಯಾಷ್ನಲ್ ಪರ್ಮಿಟ್ ಆಗಿ ನೋಡಿದ ತಕ್ಷಣ ನನಗೆ ಗ್ಯಾಪ್ ಬಂದುಬಿಡುತ್ತೆ ಏನೋ ಆ ಕಾಲದಲ್ಲಿ ಪರ್ಮಿಟ್ ತಗೊಂಬೆಲ್ಲಪ್ಪ ಅಂತ ಅದು ಮಾತ್ರ ಅಲ್ಲ ಸರ್ಕಾರಕ್ಕೂ ಒಳ್ಳೇದಾಯಿತು ಜನಗಳಿಗೆ ಒಳ್ಳೇದಾಯಿತು ಹಳ್ಳಿಯಲ್ಲಿರೋರೆಲ್ಲ ಹೋಗಿ ಕಾಶ್ಮೀರ ತಂಗ ಓಡಿಸೋ ಪರಿಸ್ಥಿತಿ ಬಂತಿವೆ ನಮ್ಮ ಗಾಡಿ ನಮ್ಮ ಕರ್ನಾಟಕದಲ್ಲಿರೋ ವೆಹಿಕಲ್ಸ್ ಎಲ್ಲ ಮ್ಯಾಜರು ಕನ್ಯಾಕುಮಾರು ಕಾಶ್ಮೀರ ತನಕ ಆರಾಮಾಗಿ ಹೋಗ್ತಾರೆ ಡೆಲ್ಲಿ ತನಕ ಅದಕ್ಕೆ ಮುಂಚೆ ಐದು ಐದು ಸಾವಿರ ಕಟ್ಕೊಂಡು ಹೋಗಬೇಕಂದ್ರೆ ಭಾಳ ಕಷ್ಟ ಆಗ್ತಾ ಇತ್ತು ಅದು ಒಂದು ಭಾಳ ದೊಡ್ಡ ಒಳ್ಳೆಯದಾಗಿದೆ ಅಂದರೆ ಹೋ ಇದು ನ್ಯಾಷನಲ್ ಪರ್ಮಿಟ್ ಅವದಲ್ಲಿ ಪ್ರತಿ ರಾಜ್ಯಕ್ಕೂ ಐದೈದು ಸಾವಿರ ಕಟ್ ಕಟ್ತಾ ಹೋಗ್ತಾ ಇರುವಂತಹ ಆ ಖರ್ಚು ಉಳಿತಾಯ ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಸರ್ಕಾರದ ಬುಕ್ಕಸಕ್ಕೆ ಕೂಡ ಲಾಸ್ ಇವಾಗ ಒಂದು ಲಕ್ಷ ಐವತ್ತು ಸಾವಿರ ಕಟ್ಟಬೇಕಂದ್ರೆ ಇಷ್ಟೇ ಜನ ಕರ್ತಾರೆ ಹದಿನೈದು ಸಾವಿರ ಕಟ್ಟಬೇಕಂದ್ರೆ ಅಷ್ಟು ಜನ ಕರ್ತಾರೆ ವೆಹಿಕಲ್ಸ್ ಪಾಪ್ಯುಲೇಷನು ಇನ್ಕ್ರೀಸ್ ಆಯಿತು ಸುಮಾರು ಹನ್ನೊಂದು ಲಕ್ಷ ಐವತ್ತು ಸಾವಿರ ನ್ಯಾಷನಲ್ ಪರ್ಮಿಟ್ ಇದೆ ಇವಾಗ ಆವಾಗಲ ಒಂದು ಐದು ಲಕ್ಷ ಆರು ಲಕ್ಷ ಪರ್ಮಿಟ್ ಇರೋದು ಇವಾಗ ಹನ್ನೊಂದು ಲಕ್ಷ ಮ್ಯಾಗೆ ಹಣ ಬರ್ತಾ ಇದೆ ಬೇಕಾದಷ್ಟು ಸಾವಿರದ ಮುನ್ನೂರು ಕೋಟಿ ಮ್ಯಾಗೆ ಈಗ ಬರ್ತಾ ಇದೆ ಈ ಲಾರಿಗಳಿಗೆ ಕೊಟ್ಟಂತಹ ಈ ನ್ಯಾಷನಲ್ ಪರ್ಮಿಟಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟಿಂದಾಗಿ ನಂತರದ ಬಸ್ಗಳು ಕೂಡ ಎಕ್ಸ್ಟೆನ್ಷನ್ ಆಯಿತು ಅಂತ ನೆಕ್ಸ್ಟ್ ಆವಾಗಲೇ ಈ ಬಸ್ ಬಗ್ಗೆ ನಾವು ಚರ್ಚೆ ಮಾಡಿ ಭಾಳ ದೊಡ್ಡ ಹಾರ್ಡ್ ವರ್ಕ್ ಮಾಡ್ತೀವಿ ಅದಕ್ಕೆ ಆಮೇಲೆ ಅದು ಹಾರ್ಡ್ ವರ್ಕ್ ಮಾಡಿ ಮಾಡಿ ಒಂದು ದಾರಿಗೆ ಈ ಬಸ್ಸಲ್ಲಿ ಸ್ವಲ್ಪ ಆಗುತ್ತೆ ಆಗುತ್ತಂಗಂಬ ಚಿಂತೆ ಇತ್ತು ಸರ್ಕಾರಕ್ಕೆ ಆಗ್ತಾ ಇದೆ ಇಲ್ಲ ಅಂತ ಹೇಳಿಲ್ಲ ಆದ್ದರಿಂದ ಕಡಿವಾಳ ಕಡಿವಾಣ ಆಗಬೇಕಂತ ಸರ್ಕಾರ ಸ್ಟಡಿ ಮಾಡಿ ಈಗ ಕಳೆದ ವರ್ಷ ಬಸ್ಸಿಗೆ ನ್ಯಾಷನಲ್ ಪರ್ಮಿಟ್ ಕೊಟ್ಬಿಟ್ರು ಯಾಕಂದರೆ ಅದಕ್ಕೆ ಮುಂದೆ ನೀವು ನೋಡಿರ್ತೀರಾ ವಿಲೇಜಲ್ಲಿ ಎಲ್ಲಿಯೋ ರಾಜಸ್ಥಾನಿಂದ ಅಲ್ಲಿಂದ ಇಲ್ಲಿಂದಲ್ಲ ಪಾಪ ಎಲ್ಲರೂ ಟೂರಿಸ್ಟ್ ಬರ್ತಾಯಿತ್ತು ಅವ್ರು ಬರೋದಿಲ್ಲ ಪಾಪ ಬರೋಕ್ಕಾಗಲ್ಲ ಯಾಕಂದರೆ ಒಂದು ಸ್ಟೇಟ್ಗೆ ಎರಡು ಲಕ್ಷ ಕಟ್ಟಬೇಕು ಈಗ ಅದಿಲ್ಲ ಈಗಲೂ ಅದನ್ನು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಎರಡು ಲಕ್ಷ ರೂಪಾಯಿ ಮಾಡಿದ್ದಾರೆ ಬಸ್ಸಿಗೆ ಪರ್ಮಿಟ್ಟು ನ್ಯಾಷನಲ್ ಪರ್ಮಿಟ್ ಮಾಡಿದ್ದಾರೆ ಅದರಿಂದ ಬ ವೆಲ್ಕಮ್ ಮಾಡ್ತೀವಿ ಇದರಿಂದ ಟ್ರಾನ್ಸ್ಪೋರ್ಟ್ ಡೆವಲಪ್ ಆಗುತ್ತೆ ಉದ್ಯಮ ಡೆವಲಪ್ ಆಗುತ್ತೆ ನಮ್ಮ ಎಲ್ಲರೂ ಎಲ್ಲ ಕಡೆನೂ ಸರಕು ಸಾಗಣೆ ಮಾಡ್ಬೋದು ಎಂಬ ಪರಿಸ್ಥಿತಿ ಬರೋದಿಲ್ಲ ಸರ್ ಈಗ ಲಾರಿಗಳಿಗೆ ಸಂಬಂಧಪಟ್ಟಾಗೆ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಾಗೆ ಹೇಳೋದಿದ್ರೆ ಭಾರತದಲ್ಲಿ ಸುಮಾರು ವರ್ಷಕ್ಕೆ ಮೂವತ್ತು ಐದು ಸಾವಿರ ಕೋಟಿ ರೂಪಾಯಿ ಲಂಚಕ್ಕೆ ಬೇಕಾಗುತ್ತೆ ಅಂತ ಲಂಚ ಕೊಡಲಿಕ್ಕೆ ಅದು ನಿಜ ಆ ವರದಿ ಅಂತ ಏನು ಹೇಳ್ತೀರಿ ನೂರೊಂದು ಪರ್ಸೆಂಟ್ ನಿಜ ಮೂವತ್ತೈದು ಸಾವಿರ ಕೋಟಿ ಇಲ್ಲ ಇನ್ನೂ ಜಾಸ್ತಿ ಆಗಿರ್ಬೋದು ಅಂತ ಇದೀನಿ ನಾನು ಕಾರಣ ಏನಂದ್ರೆ ಕನ್ಯಾಕುಮಾರಿ ಟು ಕಾಶ್ಮೀರ್ ತನಕ ಸಾವಿರದ ಒಂಬೈನೂರ ಮೂವತ್ತಾರು ಚೆಕ್ ಪೋಸ್ಟು ಜಿ ಎಸ್ ಟಿ ಬಂದಾಗ ತೆಗೆದು ಒಂದೇ ದಿನ ಒಂದು ಸರಕು ಸಾಗಣೆ ಮಾಡುವಾಗ ಕೋಟಾಂತರ ರೂಪಾಯಿ ವೆಹಿಕಲ್ ಮೂವ್ಮೆಂಟ್ ಇದೆ ಮೂರು ಲಕ್ಷ ಐವತ್ತು ಸಾವಿರ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿ ಆಗತಕ್ಕಂಥ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಇವಾಗ ಹಿಂದೂಸ್ತಾನವ್ರು ತಗೊಂಡ್ರು ಒಂದು ದಿನಕ್ಕೆ ನಾಲ್ನೂರು ಗಾಡಿಯಿಂದ ಆರುನೂರು ಗಾಡಿ ನಮ್ಮ ಮೂರು ಸಾವಿರ ಗಾಡಿ ತನಕ ಲೋಡ್ ಆಗುತ್ತೆ ಆ ಥರ ಈ ಟ್ರಾನ್ಸ್ಪೋರ್ಟಿಂಗ್ ಮಾಡುವಾಗ ನಮಗೆ ರಸ್ತೆಯಲ್ಲಿ ಭಾಳ ಅಡಚಣೆಗಳು ಬರ್ತಾ ಇರುತ್ತೆ ಇವಾಗ ಕೂಡ ಸಾವಿರದ ಒಂಬೈನೂರ ಐವತ್ತಾರು ಚೆಕ್ ಪೋಸ್ಟ್ನ ಜಿ ಎಸ್ ಟಿ ಚೆಕ್ ಪೋಸ್ಟ್ ಅಂತ ಹೇಳ್ಬಿಟ್ರು ಕಮರ್ಷಿಯಲ್ ಟ್ಯಾಕ್ಸ್ ನೀವು ನೋಡಿದ್ದೀರಾ ಮೆಟೀರಿಯಲ್ ಗಾಡಿ ಚೆಕ್ ಪೋಸ್ಟ್ ನಿಂತು ನಿಂತು ಹೋಗ್ಬೇಕಲ್ವ ಚೆಕ್ ಮಾಡಿ ಅದೇ ಇತ್ತು ಬಿಟ್ಟ ಈಗ ಈ ಬಾರ್ಡರ್ ಚೆಕ್ ಪೋಸ್ಟ್ ಯಾಕೆ ಅಂತ ಅರ್ಥ ಇದಿಲ್ಲ ಆರ್ ಟಿ ಒ ಬಾಡ್ರ ಚೆಕ್ ಪೋಸ್ಟ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಫಸ್ಟ್ ಇಂಟ್ರವ್ಯೂ ಇದು ಯಾಕಂದರೆ ನಿನ್ನೆ ಸರ್ಕಾರ ಆರ್ಡರ್ ಹಾಕಿದೆ ಕೇಂದ್ರ ಸರ್ಕಾರ ಎಂಟೈರ್ ಕಂಟ್ರಿನಲ್ಲಿ ಹದಿನಾಲ್ಕು ಸ್ಟೇಟ್ನಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಾಗಿದೆ ಬಿ ಜೆ ಪಿ ರೂಲಿಂಗ್ ಎಲ್ಲೆಲ್ಲಿದೆಯೋ ಅಲ್ಲಿ ಮೇಜರ್ ಚೆಕ್ ಪೋಸ್ಟ್ಗಳಿಲ್ಲ ಆರ್ ಟಿ ಒ ಚೆಕ್ ಪೋಸ್ಟ್ ಇಲ್ಲ ಕರ್ನಾಟಕದಲ್ಲಿದೆ ತಮಿಳುನಾಡಲ್ಲಿದೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ಹೈಯೆಸ್ಟು ಕರಪ್ಷನ್ ನಲವತ್ತು ಸಾವಿರ ಕೋಟಿ ಮ್ಯಾಗ ರೋಡ್ ಅಲ್ಲಿ ಕರಪ್ಷನ್ 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 ಎಂಟೈರ್ ಕಂಟ್ರಿ ಎಲ್ಲ ಹೋಗ್ಬಿಡಿ ಎಷ್ಟೋ ಮಿನಿಸ್ಟರ್ ಫಾರಿನ್ ಹೋಗ್ತಾರೆ ಎಷ್ಟೋ ಕಂಚರ್ಸ್ ಅವರು ಬಂದರೆ ರೋಡಲ್ಲಿ ಎಲ್ಲಿನ ನಿಂದಿರ್ತಾರ ಬೆಂಗಳೂರಿಂದ ಜಲ್ಕಿ ಒಳಗಡೆ ಹದಿನೈದು ಜಾಗದಲ್ಲಿ ಆಟೋಲ್ಲಿ ನಿಂದಿರಬೇಕಾದ ಅವಶ್ಯಕತೆ ಏನು ಹೊಸೂರು ಚೆಕ್ಪೋಸ್ಟಲ್ಲಿ ಚೆಕ್ ಮಾಡಬೇಕಾದ ಅವಶ್ಯಕತೆ ಏನು ಅರ್ಥ ಇಲ್ಲ ನಮಗೆ ಒಂದು ದಿನಕ್ಕೆ ಎರಡು ಸಾವಿರ ಗಾಡಿ ಬರುತ್ತೆ ಅವನು ಬರೋದು ಸೀಲ್ ಏನು ಸೀಲ್ ಮಾಡ್ತೀರಾ ಏನು 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 ಅಂತ ನನಗೆ ಅರ್ಥ ಆಗೋಲ್ಲ ಆನ್ಲೈನಲ್ಲಿ ಇದೆ ಗಾಡಿ ನಂಬರ್ ಹಾಕಿದ್ರೆ ನಿಮ್ಮದು ಯಾರ್ದು ಗಾಡಿನ ಗೊತ್ತಾಗ್ಬಿಡುತ್ತೆ ಏಯ್ಟ್ ಫೋರ್ ಫೋರ್ ಏಯ್ಟ್ ಜಿ ಆರ್ ಆಗಿದ್ರೆ ಏಟ್ ಫೋರ್ ಫೋರ್ಟು ನನ್ನ ನಾನು ಎಲ್ಲ ಬಂದುಬಿಡುತ್ತೆ ಹಂಗಿರುವಾಗ ನೀನು ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು ಅಲ್ಲಿ ಬಿಟ್ಟರೆ ನಲ್ಮಂಗ್ಲಾದಲ್ಲಿ ಯಾಕೆ ಚೆಕ್ಬೇಕು ತುಮ್ಕೂರು ಆಗಬೇಕು ಹಾವೇರಿಳ್ಳಿ ಆಗಬೇಕು ಬೆಳಗಾಮಲ್ಲಿ ಆಗಬೇಕು ಹುಬ್ಬಳ್ಳಿ ಆಗಬೇಕು ಕೊಪ್ಪಳಲ್ಲಿ ಆಗಬೇಕು ಎಂಟೈರ್ ಸ್ಟೇಟೆಲ್ಲ ಇದೇ ಥರ ತಮಿಳ್ನಾಡಲ್ಲಿ ಇದೇ ಥರ ಆಂಧ್ರದಲ್ಲಿ ಇದೇ ಥರ ತೆಲಂಗಾಣದಲ್ಲಿ ಮಧ್ಯಪ್ರದೇಶದಲ್ಲಿ ಬಿಫೋರ್ ಎಲೆಕ್ಷನ್ ಹೋಗ್ಬಿಟ್ಟು ಆವಾಗ ನಾವು ಭಾಳ ಫೈಟ್ ಮಾಡಿದ ವೆಹಿಕಲ್ಸ್ ಸ್ಟಾಪ್ ಮಾಡ್ತೀವಿ ಇನ್ನು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ ಮೇಲೆ ಹತ್ತೊಂಬತ್ತು ಬಾರ್ಡರ್ ಚೆಕ್ ಪೋಸ್ಟ್ ಇದ್ಬಿಟ್ರಲ್ಲಿ ನಿನ್ನೆ ಕರೆಕ್ಟ್ ಹೇಳಿದ್ರಿ ನಿನ್ನೆ ತಮ್ಮ ಟಿ ವಿಲಿ ಕೊಡೋದು ನೋಡಿದ್ರೆ ರಾತ್ರಿ ನಿನ್ನೆದಾ ಆರ್ಡ್ರ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಇಮ್ಮಿಡಿಯೆಟ್ ಆಗಿ ಬಾರ್ಡ್ರ್ ಚೆಕ್ ಪೋಸ್ಟ್ ಎಲ್ಲ ತೆಗಿಬಿಡ್ಬೇಕು ಹಾಗಂತ ಎಲ್ಲ ಸ್ಟೇಟಿಗೆ ಲೆಟ್ರ್ ಬರೆದಿದ್ದಾರೆ ಇನ್ನೂ ಈ ಸ್ಟೇಟಲ್ಲಿ ತೇಯಿತಾನು ನಮ್ಮ ನಂಬಿಕೆ ಇದೆ ಕರಪ್ಷನ್ ಇಲ್ದಿ ನಾವು ಸ್ಟೇಟ್ ಇರಬೇಕು ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ನೋಡೋಣ ಏನು ಮಾಡ್ತಾನೋದು ಗೊತ್ತಿಲ್ಲ ಸರ್ ಈಗ ಹಾಗಾದರೆ ಈಗ ಭಾರತ ಇಕನಮಿ ಕೂಡ ತುಂಬ ಇದೆ ಮುಂಬರುವ ದಿವಸಗಳಲ್ಲಿ ಲಾಜಿಸ್ಟಿಕ್ ಇಂಡಸ್ಟ್ರಿಗೆ ಎಸ್ಪೆಷಲಿ ಲಾರಿಯನ್ನ ಒಂದು ತಗೊಂಡು ಉದ್ಯಮ ಮಾಡೋರಿಗೆ ನಿಮ್ಮ ಒಂದು ಸಜೆಷನ್ ಏನು ಅಪರ್ಚುನಿಟಿ ಏನಿದೆ ಅಂತ ಹೇಳ್ತೀರಾ ಅಂತ ಲಾರಿ ತಗೊಳ್ಳೋದೆಲ್ಲ ನಾವು ಒನ್ ಇಷ್ಟು ಟೂ ತ ಲಾರಿ ತಗೊಳ್ತಾ ಇದ್ವಿ ಒಂದು ಲಾರಿ ಸಾಲ ತೀರದ ಮೇಲೆ ಒಂದು ಲಾರಿ ತಗೊಳ್ತಾ ಇದ್ವಿ ಇದೋ ಬಂಪರ್ ಕ್ರಾಪ್ ಬರುತ್ತೆ ಒಂದು ಆರು ತಿಂಗಳು ಕ್ರಾಪ್ ಬರುತ್ತೆ ಮಾವಿನಕಾಯಿ ಸೀಸನ್ ಬರುತ್ತೆ ಹುಳ್ಳಿಕಾಯಿ ಸೀಸನ್ ಬರುತ್ತೆ ಕಲ್ಲೇಬೇಳೆ ಸೀಸನ್ ಬರುತ್ತೆ ಅಂತ ಗಾಡಿ ತೊಗೊಂಬರ್ತೀವಿ ಕೆಲವು ಟೈಮಲ್ಲಿ ಅದರಲ್ಲಿ ಭಾಳ ಕ್ಷೀಣ ನಾವು ಓನರ್ ಕಮ್ಮಿ ಡ್ರೈವ್ರ ಇದ್ದರೆ ಸಕ್ಸಸ್ ಆಗ್ಬೋದು ಇದರಲ್ಲಿ ಮೇಜರು ಟ್ರಾನ್ಸ್ಪೋರ್ಟ್ ಕಂಪ್ನಿ ಅಂತ ಇದ್ದರೆ ಅಲ್ಲೆಲ್ಲಿ ಜತೆ ಸೇರಿಕೊಂಡು ಒಂದು ಹತ್ತು ಗಾಡಿ ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಜತೆ ಸೇರಿಕೊಂಡು ಬಾಡಿಗೆನ ಸರಿಯಾದ ರೀತಿಯಲ್ಲಿ ಫಿಕ್ಸ್ ಮಾಡಬೇಕು ಸರ್ಕಾರ ನಮಗೆ ಬಾಡಿಗೆ ನಡೆ ಮಾಡಬೇಕು ಆಟೋ ರಿಕ್ಷಾಗೆ ಎಷ್ಟೊತ್ತು ಮಾಡಿದ್ದಾರೆ ಕಾರ್ಗೆ ಎಷ್ಟೊತ್ತು ಮಾಡಿದ್ದಾರೆ ಬಸ್ಗೆ ಎಷ್ಟೊತ್ತು ಮಾಡಿದ್ದಾರೆ ಆ ಥರ ನಮ್ಮ ಲಾರಿಗೆ ಇನ್ನೂ ತನಕ ಮಾಡಿಲ್ಲ ಫಿಕ್ಸಡ್ ಬಾಡಿಗೆ ಮಾಡಿಲ್ಲ ಫಿಕ್ಸಡ್ ಬಾಡಿಗೆ ಸರ್ಕಾರ ಮಾಡಿಬಿಟ್ರೆ ಅದು ನಮಗೆ ಭಾಳ ದೊಡ್ಡ ಡೌಮ್ಮೆಂಟ್ಗೆ ಒಳ್ಳೆ ಇರುತ್ತೆ ಸರ್ ಕೊನೆಯದಾಗಿ ನೀವು ಎಪ್ಪತ್ತರ ದಶಕದಲ್ಲಿ ತಂದೆ ಕೊಟ್ಟ ಎರಡು ರೂಪಾಯಿ ತಗೊಂಡು ಬೆಂಗಳೂರಿಗೆ ಬಂದವರು ಅಲ್ಲಿಂದ ಇವಾಗ ನೂರಾರು ಕೋಟಿ ಬಿಸ್ನೆಸ್ಸನ್ನು ರ ನೀವು ಮಾಡ್ತಾಯಿದ್ದೀರಿ ಒಂದು ಸಾರಿಗೆ ಒಂದು ಇಲಾಖೆಯ ಸಂಬಂಧಪಟ್ಟ ಹಾಗೆ ಉದ್ದಿಮೆಯನ್ನು ಮಾಡ್ತಾಯಿದ್ದೀರಿ ಈಗಿನ ನಿಮ್ಮ ಟರ್ನ್ ಓವರ್ ಎಷ್ಟು ಸರ್ ಐನೂರು ಕೋಟಿ ಇದೆ ಈಗ ವರ್ಷಕ್ಕೆ ಐನೂರು ಕೋಟಿ ಇದೆ ಒಂದು ಮುನ್ನೂರ ಐವತ್ತು ಜನ ಕೆಲಸ ಮಾಡ್ತಾರೆ ಭಾಳ ದೊಡ್ಡ ಸಂತೋಷ ಆಗುತ್ತೆ ಸುಮಾರು ಲೇಬರ್ಸ್ ನನ್ನ ಜೊತೆಗೆ ಹೋಗಿ ಕೆಲಸ ಮಾಡ್ತಾರೆ ಆವಾಗಿಂದ ಇನ್ನೂ ಕಷ್ಟ ಎಪ್ಪತ್ತೈದು ವಯಸ್ಸಾಗಿ ನನ್ನ ಕಷ್ಟ ಹೋಗಿಲ್ಲ ಇವಾಗನು ಫ್ಯಾಕ್ಟ್ರಿ ಹೋಗ್ತೀವಿ ಬರ್ತೀವಿ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಈ ಸ್ಟೇಟ್ ಡೆವಲಪ್ಮೆಂಟ್ ಬಗ್ಗೆ ಸರ್ಕಾರ ಕೇಳಬೇಕು ಸಿದ್ದರಾಮಯ್ಯವ್ರನ್ನ ನೂರಾರು ವರ್ಷ ನೆನೆಸ್ಕೊಬೇಕು ಒಂದೇ ಒಂದು ಕಾರಣ ಇಲ್ಲ ಇಲ್ಲಾರಿಯವರು ಅವರು ಮುಖ್ಯಮಂತ್ರಿ ಇರುವಾಗ ನಿರ್ರಾಜ್ಯಗಳಿಂದ ಕರ್ನಾಟಕ ಒಳಗಡೆ ಒಂದು ದಿನಕ್ಕೆ ನಲವತ್ತು ಸಾವಿರ ಗಾಡಿ ಪಾಸಾಗುತ್ತೆ ಈ ಪಾಸಾಗೋ ಲಾರಿಯಿಂದ ಏನೇನು ಉಪಯೋಗ ಆಗೋದಿಲ್ಲ ನಾವು ಉಪಯೋಗ ಪಡಲಿಕ್ಕೆ ಒಂದು ದಾರಿ ಹೇಳ್ತೀವಿ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಲೆಟ್ರ್ ಕೊಟ್ಟಿದ್ವಿ ಒಂದು ದಿನಕ್ಕೆ ಇನ್ನೂರು ಲೀಟ್ರ್ ಡೀಸೆಲ್ ಹಿಡಿತಾರೆ ಇಲ್ಲಿಂದ ಜಲ್ಕಿ ಹೋಗಿ ಪುನಃ ವಾಪಸ್ಸು ಬರೋದು ಬೊಂಬಾಯಿಗೆ ಹೋಗೋರಲ್ಲ ಒಂದು ದಿನಕ್ಕೆ ನಲವತ್ತು ಸಾವಿರ ಗಾಡಿ ಪಾಸಾಗುತ್ತೆ ಇನ್ನೂರು ಲೀಟ್ರ್ ಅಂತ ಹೇಳಿದ್ರೆ ಎಂಟು ಲಕ್ಷ ಲೀಟ್ರ್ ಆಯಿತು ಎಂಟು ಲಕ್ಷ ಲೀಟ್ರ್ ಅಂದರೆ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ಮ್ಯಾಗೆ ಟ್ಯಾಕ್ಸ್ ಇದೆ ಸ್ಟೇಟ್ ಟ್ಯಾಕ್ಸು ಒಂದು ಕೋಟಿ ಅರವತ್ತು ಲಕ್ಷ ನಾಲ್ಕು ರೂಪಾಯಿ ಕಡಿಮೆ ಮಾಡಿದ್ರೆ ನಿಮಗೆ ಬರೀ ಮೂವತ್ತೆರಡು ಲಕ್ಷ ಲಾಸ್ ಆಗುತ್ತೆ ಅಂತ ಹೇಳುವಾಗ ಇಂಡಿಯಾ ಭಾರತ ದೇಶದಲ್ಲಿ ಹದಿನಾಲ್ಕು ಸಲ ಬಜೆಟ್ ದಾಖಲು ಮಾಡಿದವರು ಅವರು ಕೂಡಲೇ ನೋಡಿ ನಮ್ಮನ್ನು ಡಿಸ್ಕಷನ್ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಅವರು ಮುಖ್ಯಮಂತ್ರಿ ಇರುವಾಗ ಡೀಸೆಲ್ ಬೆಲೆ ಮೂರು ರೂಪಾಯಿ ಐವತ್ತು ಪೈಸ ಕಡಿಮೆ ಮಾಡ್ಬಿಟ್ರು ಎಲ್ಲಿನೂ ಈ ಭಾರತ ದೇಶದಲ್ಲೇ ಕರ್ನಾಟಕದಲ್ಲೇ ಡೀಸೆಲ್ ಬೆಲೆ ಕಡಿಮೆ ಇರೋದು ಆ ಪರಿಸ್ಥಿತಿ ಆಯಿತು ಒಂದು ಡೆಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇರ್ಬೋದು ಸ್ಟೇಟಲ್ಲಿ ಮೇಜರ್ ನಮ್ಮದೇ ಕಡಿಮೆ ಇರೋ ಕಾರಣ ನಮ್ಮ ಉದ್ದಿಮೆ ಬೆಳಲಿಕ್ಕೆ ಒಂದು ಅವಕಾಶ ಆಯಿತು ನಿರ್ ಬರೋ ಲಾರಿಯಲ್ಲಿ ಹಿಡಿಯೋ ಕಾರಣ ಒಂದು ದಿನಕ್ಕೆ ನಾಲ್ಕು ಕೋಟಿ ಎಕ್ಸಸ್ ಇನ್ಕಮ್ ಬರುತ್ತೆ ಬಾರ್ಡ್ರಲ್ಲಿ ಮಾತ್ರ ಬಾರ್ಡ್ರ್ ಇವಾಗ ಬಿಜಾಪುರ ಬಾಗಲಿ ಜಲ್ಕೆ ಆಗಲಿ ಹೊಸೂರು ರೋಡ್ ಬಾರ್ಡ್ರ್ ಆಗಲಿ ಬಾರ್ಡ್ರಲ್ಲಿ ಹಿಡ್ಕೊಂಡು ಹೋಗ್ತಾ ಆಂಧ್ರ ಬಾರ್ಡ್ರಲ್ಲಿ ಬೇಕಾದಷ್ಟು ಲಕ್ಷಾಂತರ ಲೀಟರು ಡೀಸೆಲ್ ಇಡ್ಕೊಂಡು ಹೋಗ್ತಾರೆ ಹೈಯೆಸ್ಟ್ ಸೇಲ್ ಇದೆ ನಮ್ಮ ಸ್ಟೇಟಲ್ಲಿ ಇವಾಗ ಡೀಸೆಲ್ ಜೆ ಎಸ್ ಅವರೇ ನಮ್ಮ ವೀಕ್ಷಕರಿಗೆ ಇಷ್ಟ ಹೊತ್ತು ನಿಮ್ಮ ಅದ್ಭುತವಾದ ಒಂದು ಲೈಫ್ ಹಿಸ್ಟ್ರಿನ ಹೇಳಿದ್ರಿ ನೀವು ಹೇಗೆ ಎಪ್ಪತ್ತರ ದಶಕದಲ್ಲಿ ಬೆಂಗಳೂರಿನ ರೈಲ್ವೆ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ಒಂದು ಜಗತ್ತಿನ ಒಂದು ದೊಡ್ಡ ಒಂದು ಸಾರಿಗೆ ಸಂಘಟನೆ ಅಧ್ಯಕ್ಷರಾಗಿ ಅದಕ್ಕೂ ಮುನ್ನ ನಮ್ಮ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಅಬ್ದುಲ್ ಕಲಾಂ ಅವರಲ್ಲೂ ಕೂಡ ಒಂದು ಪ್ರೇರಣೆಯ ಮಾತುಗಳನ್ನು ಅವರೊಂದು ಪ್ರಶಂಸೆಗೆ ಕೂಡ ಪಾತ್ರರಾಗಿ ಇನ್ನು ಸಮೃದ್ಧವಾದಂಥ ಒಂದು ಲೈಫನ್ನು ಲೀಡ್ ಮಾಡಿದ್ದೀರಿ ಹಾಗೂ ನಿಮ್ಮ ಮುಂದಿನ ಒಂದು ಯೋಜನೆ ಕೂಡ ನಾವು ಹಾರೈಕೆಯನ್ನು ಮಾಡ್ತಾ ಯುವಕರಿಗೂ ಕೂಡ ನಿಮ್ಮ ಒಂದು ಲೈಫ್ ಹಿಸ್ಟ್ರಿ ತುಂಬಾ ಇನ್ಸ್ಪೈರ್ ಆಗುತ್ತೆ ಅಂತ ಆಶಿಸ್ ಆಶಿಸ್ತಾ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಯಶೋಗಾಥೆಯನ್ನು ತಿಳಿಸಿಕೊಟ್ಟದ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ